ಸ್ಟೂಡೆಂಟ್ಸ್ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಸ್ಟೋರ್ಸ್ ಲೆಕ್ಚರ್ ಅಲ್ಲಿ ವೈಟೆಡ್ ಆವರೇಜ್ ಮೆಥಡ್ ಅಲ್ಲಿ ಒಂದ್ ಸಮ್ ಇದೆ. ಇದು 2016 ಕ್ವಶನ್ ಪೇಪರ್ ಅಲ್ಲಿ 5 ಮಾರ್ಕ್ಸ್ ಗೆ ಕೇಳಿರುವಂತ ಕ್ವಶನ್. ಕ್ವಿಕ್ ಆಗಿ ಕ್ವಶನ್ ಓದೋಣ. ಪ್ರಿಪೇರ್ ಎ ಸ್ಟೋರ್ಸ್ ಲೆಡ್ಜರ್ ಅಂಡರ್ ವೈಟೆಡ್ ಆವರೇಜ್ ಮೆಥಡ್. ರೆಸಿಟ್ಸ್, ರೇಟ್ ಪರ್ ಯೂನಿಟ್, ಇಶ್ಯೂಸ್ ಯೂನಿಟ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಮಾರ್ಚ್ 2016 ರೆಸಿಪ್ಟ್ ಆಗಿದೆ, 8th of March ರೆಸಿಪ್ಟ್ ಆಗಿದೆ, 12th March ಇಶ್ಯೂಸ್ ಆಗಿದೆ, 18th March ರೆಸಿಪ್ಟ್ಸ್ ಆಗಿದೆ, 22nd March ಇಶ್ಯೂ ಆಗಿದೆ, ಹಾಗೆ 31st March ಇಶ್ಯೂಸ್ ಆಗಿದೆ. ಅಲ್ಲಿಗೆ ಮೂರು ಇಶ್ಯೂಸ್, ಮೂರು ರೆಸಿಪ್ಟ್ಸ್ ಆಗಿದೆ, ಕರೆಕ್ಟಾ? ಬಟ್ ಮೂರು ಡಿಫರೆಂಟ್ ಡೇಟ್ಸ್ ಅಲ್ಲಿ ಆಗಿದೆ, ಕರೆಕ್ಟಾ? ಈಗ ನಾವೇನ್ ಮಾಡೋಣ, ಇದು ಡೇಟ್, ಇದನ್ನ ಪರ್ಟಿಕ್ಯುಲರ್ಸ್ ಅಂತ ಕರೆಯೋಣ, ಕರೆಯೋಣ. ಆನ್ 1st of March 2016 ರೆಸಿಪ್ಟ್ಸ್ ಎಷ್ಟಪ್ಪ ಆಗಿದೆ? ರೆಸಿಪ್ಟ್ಸ್ 6500 ಯೂನಿಟ್ಸ್ ಆಗಿದೆ. ಯಾವ ರೇಟ್ ಅಲ್ಲಿ ಆಗಿದೆ? 20 rupees ಪರ್ ಯೂನಿಟ್ ಆಗಿದೆ. 1,30,000 rupees ಇದೆ, ಹೌದಾ? ಹಾಗಾದ್ರೆ ಆನ್ ದ ಸೇಮ್ ಡೇ ನಮ್ಮ ಹತ್ರ 6500 ಯೂನಿಟ್ಸ್, 1,30,000 rupees ಅಷ್ಟು ಮೆಟೀರಿಯಲ್ ಇದೆ. ಇದೆಯಾ? ಇದೆ. ಫಸ್ಟ್ ಮುಗೀತು. ಸೆಕೆಂಡ್, 8th of March ಸೆಕೆಂಡ್ ಪಾಯಿಂಟ್, ಇಲ್ಲೂ ಕೂಡ ಏನಾಗಿದೆ? ರೆಸಿಪ್ಟ್ಸ್ ಆಗಿದೆ. ಎಷ್ಟು ರೆಸಿಪ್ಟ್ ಆಗಿದೆ? 8,500 ಯೂನಿಟ್ಸ್ ಅಟ್ ದ ರೇಟ್ ಆಫ್ 25 rupees. ವೆರಿ ಗುಡ್, 2,12,500 ಆಗಿದೆ. ಈಗ ಬ್ಯಾಲೆನ್ಸ್ ತಗೊಳ್ಬೇಕಾದ್ರೆ ವೈಟೆಡ್ ಆವರೇಜ್ ಮೆಥಡ್ ಅಲ್ಲಿ ನಮಗೆ ಪರ್ ಯೂನಿಟ್ ಕಾಲಮ್ ಇಲ್ಲ. ನಾವೇನ್ ಮಾಡ್ತೀವಿ? ಯೂನಿಟ್ಸ್ ಬ್ಯಾಲೆನ್ಸ್ ಇರೋದು, ಫ್ರೆಶ್ ಆಗಿ ರೆಸಿಪ್ಟ್ ಆಗಿರೋದು, ಎರಡು ಟೋಟಲ್ ಮಾಡಿದ್ರೆ 15,000 ಯೂನಿಟ್ಸ್ ಬರುತ್ತೆ. ವ್ಯಾಲ್ಯೂ ಟೋಟಲ್ ಮಾಡಿದ್ರೆ 3,42,500 ಆಗುತ್ತೆ, ಕರೆಕ್ಟಾ? 3,42,500 ಆಗುತ್ತೆ. 8 ಆದ್ಮೇಲೆ 12th March ಅಲ್ಲಿ, ಕರೆಕ್ಟಾ, ನಾವೇನ್ ಮಾಡ್ತಾ ಇದೀವಿ? ಇಶ್ಯೂ ಮಾಡ್ತಾ ಇದೀವಿ. ಎಷ್ಟು ಯೂನಿಟ್ ಇಶ್ಯೂ ಮಾಡ್ತಾ ಇದೀವಿ? 10,000 ಯೂನಿಟ್ಸ್ ನ ಇಶ್ಯೂ ಮಾಡ್ತಾ ಇದೀವಿ. ಯಾವ ಪ್ರೈಸ್ ಅಲ್ಲಿ ಇಶ್ಯೂ ಮಾಡ್ತಾ ಇದೀವಿ? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಮ್ಮ ಹತ್ರ ಬ್ಯಾಲೆನ್ಸ್ ಎಷ್ಟಪ್ಪ ಇದೆ ಟೋಟಲ್? 3,42,500 ಇದೆ. ಡಿವೈಡೆಡ್ ಬೈ ಎಸ್ಟ್ ನಂಬರ್ ಆಫ್ ಯೂನಿಟ್ಸ್? 15,000 ಯೂನಿಟ್ಸ್. ಪರ್ ಯೂನಿಟ್ ಎಷ್ಟು ಬರುತ್ತೆ? 22.83 rupees ಬರುತ್ತೆ. ಹಾಗಾದ್ರೆ 10,000 × 22.83 ಅಂತ ಹೇಳಿದ್ರೆ 2,28,300 rupees ಹೋಯ್ತು, ಕರೆಕ್ಟಾ? ಈಗ ಬ್ಯಾಲೆನ್ಸ್ ತಗೊಳ್ಬೇಕು. 15,000 ಅಲ್ಲಿ 10,000 ಇಶ್ಯೂ ಮಾಡಿದ್ರೆ ಇನ್ ಬ್ಯಾಲೆನ್ಸ್ ಎಷ್ಟಿರುತ್ತೆ? 5,000 ಯೂನಿಟ್ಸ್ ಇರುತ್ತೆ. 3,42,500 ಅಲ್ಲಿ 2,28,300 ಹೋದ್ರೆ ಇನ್ ಎಷ್ಟು ಬರುತ್ತೆ? 1,14,200. 14 ಅಲ್ಲ ಕಣ, 14, ಓಕೆನಾ? ಅಲ್ಲಿಗೆ ಬ್ಯಾಲೆನ್ಸ್ ಇಷ್ಟು ಬಂತು, ಕರೆಕ್ಟಾ? ನೆಕ್ಸ್ಟ್ ಡೇಟ್ ಏನಿದೆ ನೋಡೋಣ. 18th of March ಅಲ್ಲಿ ಮತ್ತೆ ಏನಾಗಿದೆ? ರೆಸಿಪ್ಟ್ಸ್ ಆಗಿದೆ. ಎಷ್ಟು ರೆಸಿಪ್ಟ್ಸ್ ಆಗಿದೆ? 15,000 ಯೂನಿಟ್ಸ್ ಆಗಿದೆ. ಯಾವ ರೇಟ್ ಅಲ್ಲಿ ಆಗಿದೆ? 30 rupees ರೇಟ್ ಅಲ್ಲಿ 4,50,000 ಬಂತು, ಕರೆಕ್ಟಾ? ಈಗ ಬ್ಯಾಲೆನ್ಸ್ 5,000 + 15,000, ಟೋಟಲ್ 20,000 ಯೂನಿಟ್ಸ್. ವ್ಯಾಲ್ಯೂ ಎಷ್ಟಿರುತ್ತೆ? 4,50,000 + 1,14,200, 5,64,200. ಇಷ್ಟು ಬ್ಯಾಲೆನ್ಸ್ ಇರುತ್ತೆ, ಕರೆಕ್ಟ್ ಏನಪ್ಪ? ಅಲ್ಲಿಗೆ ಈ ಡೇಟ್ ಮುಗಿಯಿತು. ನೆಕ್ಸ್ಟ್ 22nd of March 16 ಅಲ್ಲಿ ಇಶ್ಯೂ ಆಗಿದೆ. ಎಷ್ಟು ಇಶ್ಯೂಸ್ ಆಗಿದೆ? 7,500 ಯೂನಿಟ್ಸ್ ಇಶ್ಯೂ ಆಗಿದೆ. ಯಾವ ರೇಟ್ ಅಲ್ಲಿ ಆಗಿದೆ ಗೊತ್ತಿಲ್ಲ ನಮಗೆ. 5,64,200 ಟೋಟಲ್ ವ್ಯಾಲ್ಯೂ, ಡಿವೈಡೆಡ್ ಬೈ 20,000 ಅಂದ್ರೆ ಒಂದ್ ಯೂನಿಟ್ ಎಷ್ಟು ಬರುತ್ತೆ? 28.21. ಹಾಗಾದ್ರೆ 28.21 × 7,500 ಎಷ್ಟು ಬರುತ್ತೆ? 2,11,575. ಈಗ 20,000 ಅಲ್ಲಿ 7,500 ಎಷ್ಟು ಬ್ಯಾಲೆನ್ಸ್ ಇರುತ್ತೆ? 12,500 ಯೂನಿಟ್ಸ್. 5,64,200 ಅಲ್ಲಿ 2,11,575 ಹೋದ್ರೆ
352,625. Very good. East balance only. In the last Yadupado 31st of March 2016 only, Mathe issue agide. Yes tagide? 3,000 units. ಮತ್ತೆ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಅಂದ್ರೆ ಯಾವ್ದು ಹೊಸದು ಆಡ್ ಆಗಿಲ್ಲ. ಆಗಿದ್ಯಾ? ಆಗಿಲ್ಲ. ಆದ್ರೂ ನಿಮ್ ಖುಷಿಗೋಸ್ಕರ 3,52,625 ಡಿವೈಡೆಡ್ ಬೈ 12,500 28.21 ಅನ್ನೇ ಬರುತ್ತೆ. ಕರೆಕ್ಟಾ? 28.21 ಅನ್ನೇ ಬರುತ್ತೆ ರೈಟ್. 84,630. ಓಕೆನಾ? ಈಗ 12,500 3,000 ಹೋದ್ರೆ ಎಷ್ಟು ಬರುತ್ತೆ? 9,500. ಹೌದಾ? 967,995. ಕರೆಕ್ಟಾ? ಬ್ಯಾಲೆನ್ಸ್ 9,500 267,995. ದಿಸ್ ಇಸ್ ಕಾಲ್ಡ್ ಆಸ್ ಏನಂತ ಹೇಳ್ತೀವಿ? ಕ್ಲೋಸಿಂಗ್ ಸ್ಟಾಕ್ ಆಫ್ ಮೆಟೀರಿಯಲ್ಸ್. ಕ್ಲಿಯರ್ ಆಯ್ತಾ? ಇದಕ್ಕೆ 5 marks. ಎಷ್ಟು ನೀಟಾಗಿ ಮಾಡಿದ್ದೀನಲ್ವಾ ಬೋರ್ಡ್ ಮೇಲೆ? ನೀವು ಎಕ್ಸಾಮ್ ನಲ್ಲಿ ಹೀಗೆ ಮಾಡಬಹುದು. ಓಕೆನಾ? ಬರ್ಬೋದು.